ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ಮುಖಾಮುಖಿ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಜ್ಬುಲ್ಲಾ ದೊಡ್ಡ ದಾಳಿ ನಡೆಸಿ ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದೆ. ಈ ರೀತಿ ಇದ್ರೂ ಕೂಡ ಇಸ್ರೇಲ್ ಮೇಲಿನ ದಾಳಿಯಿಂದ ಇರಾನ್ ಹಾಗೂ ಅದರ ಪ್ರಾಕ್ಸಿ ಪಡೆಗಳು ಹಿಂದೆ ಸರಿದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇಸ್ರೇಲ್ಗೆ ಅಮೆರಿಕ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದೆ. ಯಾವುದೇ ಕಾರಣಕ್ಕೂ ತಾತ್ಸಾರ ಬೇಡ, ಎಚ್ಚರವಾಗಿರಿ, ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಯೆಮೆನ್ನ ಹೌತೀಸ್ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ನಡೆಸಿರೋದು ತೀವ್ರ ಕುತೂಹಲವನ್ನು ಸೃಷ್ಟಿಸಿದೆ. ಹೌದು, ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿಯ ಬಳಿಕ ಇರಾನ್ ನಾಯಕರು ಹಾಗೂ ಇತರರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಇಸ್ರೇಲ್ಗೆ ರಿಲೀಫ್ ಸಿಕ್ಕಿಲ್ಲ ಎಂಬಂತೆ ಕಾಣ್ತಾ ಇದೆ. ಈ ಬಗ್ಗೆ ಅಮೆರಿಕದ ವಾಯುಪಡೆಯ ಮೇಜರ್ ಜನರಲ್ ಪ್ಯಾಟ್ರಿಕ್ ರೈಡರ್ ಸ್ವತಃ ಮಾತನಾಡಿದ್ದು, ಇರಾನ್ ತನ್ನ ದಾಳಿಯಿಂದ ಹಿಂದೆ ಸರಿದಿಲ್ಲ, ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿಯ ಬೆದರಿಕೆ ಇದ್ದೇ ಇದೆ ಅಂತ ಹೇಳುವ ಮೂಲಕ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದಾರೆ. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಇರಾನ್ ಬಹಿರಂಗವಾಗಿಯೇ ಘೋಷಿಸಿರೋದ್ರಿಂದ ಅದು ತನ್ನ ಹೆಜ್ಜೆಯನ್ನು ಹಿಂದಿಡಲ್ಲ ಅಂತ ಅಮೆರಿಕ ನಂಬಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಯೆಮೆನ್ ಬಳಿ ಇಸ್ರೇಲ್ನ ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆದಿದೆ. ಮಾನವರಹಿತ ಡ್ರೋನ್ ಹಡಗಿನ ಮೇಲೆ ನಿನ್ನೆ ದಾಳಿ ನಡೆಸಿದ್ದು ಇರಾನ್ ಬೆಂಬಲಿತ ಹೌತೀಸ್ ಈ ದಾಳಿ ನಡೆಸಿರೋದು ಸ್ಪಷ್ಟವಾಗಿದೆ. ಯೆಮೆನ್ ರಕ್ಷಣಾ ಸಚಿವ ಮೇಜರ್ ಜನರಲ್ ಮೊಹಮ್ಮದ್ ನಾಸರ್ ಅಲ್ ಅತೀಫಿ ಹೌತೀಸ್ ಸೇರಿ ಯೆಮೆನ್ ಪಡೆಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಲು ಸಿದ್ಧವಾಗಿದೆ ಅಂತ ಘೋಷಿಸಿದ್ದಾರೆ. ಅದರಲ್ಲೂ ಕೂಡ ಹೌತೀಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಲು ಹಾತೊರಿತಾ ಇರೋದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ. ಇತ ಹಿಜ್ಬುಲ್ಲಾ ಸಂಘಟನೆಯ ದಾಳಿಯನ್ನು ಇರಾನ್ ಶ್ಲಾಘಿಸಿದ್ದು, ಅಂತಹ ದಾಳಿಗಳನ್ನು ತಡೆಯುವ ಸಾಮರ್ಥ್ಯವನ್ನು ಇಸ್ರೇಲ್ ಕಳೆದುಕೊಂಡಿದೆ ಅಂತ ಅಂದಿದೆ ಇರಾನ್. ಇನ್ನು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಸರ್ ಕನಾನಿ ಇಸ್ರೇಲ್ ಸೇನೆಯ ತನ್ನ ಪರಿಣಾಮಕಾರಿ ಹಾಗೂ ಆಕ್ರಮಣಕಾರಿ ಮತ್ತು ನಿರೋಧಕ ಶಕ್ತಿನ ಕಳೆದುಕೊಂಡಿದೆ, ಈಗ ಅದರ ಮೇಲೆ ನಡೆಯುವಂತಹ ದಾಳಿಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು ಅಂತ ಅಂದಿದ್ದಾರೆ. ಹಿಜ್ಬುಲ್ಲಾ ದಾಳಿಯ ಬಳಿಕ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಕ್ಚಿ ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಂಡೇ ತೀರಿಸಿಕೊಳ್ತೇವೆ, ಅದು ಬಹಳ ಯೋಜನಾಬದ್ಧ ದಾಳಿಯಾಗಿರ್ತದೆ ಅಂತ ಅಂದಿರೋದು ಇಸ್ರೇಲ್ನ ಆತಂಕವನ್ನು ಹೆಚ್ಚಿಸಿದೆ. ಹಿಜ್ಬುಲ್ಲಾ ದಾಳಿಯ ಬಳಿಕ ಅಮೆರಿಕ ಎಚ್ಚೆತ್ತುಕೊಂಡಿದ್ದು ಇಸ್ರೇಲ್ ಜೊತೆಗೆ ನಿಲ್ಲಿಕೆ ಅಗತ್ಯ ತಯಾರಿಯನ್ನು ನಡೆಸಿದೆ. ಅಮೆರಿಕದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ನ ಅಧ್ಯಕ್ಷ ಸಿಕ್ಯೂ ಬ್ರೌನ್ ಇಸ್ರೇಲಿ ಮಿಲಿಟರಿಯ ಚೀಫ್ ಆಫ್ ಜನರಲ್ ಸ್ಟಾಫ್ ಹರ್ಜಿ ಹಲೇವಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉತ್ತರ ಇಸ್ರೇಲ್ನ ಜನರ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದ್ದು ಹಿಜ್ಬುಲ್ಲಾದ ಕಮಾಂಡರ್ಗಳನ್ನು ಹೊಡೆದುರುಳಿಸುತ್ತೇವೆ, ಜೊತೆಗೆ ಹಿಜ್ಬುಲ್ಲಾ ಸಂಘಟನೆಯ ಸಾಮರ್ಥ್ಯವನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸುತ್ತೇವೆ ಅಂತ ಘೋಷಿಸಿದ್ದಾರೆ. ಈ ಮೂಲಕ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಅಂತ ಇರಾನ್ ಸೇರಿ ಹಿಜ್ಬುಲ್ಲಾಗೆ ಬಿಗ್ ವಾರ್ನಿಂಗ್ ನೀಡಿದ್ದಾರೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಿಜ್ಬುಲ್ಲಾಗಳು ಮೊದಲ ದಾಳಿ ನಡೆಸಿದೆ, ಆದರೂ ಸುತ್ತಲೂ ಶತ್ರುಗಳನ್ನೇ ಇಟ್ಕೊಂಡಿರುವ ಇಸ್ರೇಲ್ಗೆ ಸಂಕಟ ತಪ್ಪಿಲ್ಲ. ಇನ್ನು ಇರಾನ್ ಪ್ರತೀಕಾರದ ದಾಳಿ ಬಾಕಿ ಉಳಿದಿದ್ದು ಅದನ್ನು ಇಸ್ರೇಲ್ ಯಾವ ರೀತಿ ಎದುರಿಸುತ್ತದೆ ಎಂಬುದೇ ಈಗ ಕುತೂಹಲ ಸೃಷ್ಟಿಸಿದೆ. ಈ ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೋ ಅಥವಾ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೋ ಕಾದು ನೋಡಬೇಕಾಗಿದೆ.